ಅನುಭವಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮಹೇಂದ್ರ ಸಿಂಗ್ ಧೋನಿ ಮುಂಬರುವ ವೆಸ್ಟ್ ಇಂಡೀಸ್ ಪ್ರವಾಸಕ್ಕೆ ಭಾರತ ತಂಡದಿಂದ ಹೊರಗುಳಿದು ಟೆರಿಟೋರಿಯಲ್ ಆರ್ಮಿಯ ಪ್ಯಾರಾಚೂಟ್ ರೆಜಿಮೆಂಟ್ನಲ್ಲಿ ಪಾಲ್ಗೊಳ್ಳಲು ಮುಂದಾಗಿದ್ದಾರೆ. ಈ ಸುದ್ದಿಗೆ ಅಣಕವಾಡುವಂತೆ ಟ್ವಿಟರ್ನಲ್ಲಿ ಕಣ್ಣೀರಿಟ್ಟು ನಗುತ್ತಿರುವ ಇಮೋಜಿಯೊಂದಿಗೆ ಇಂಗ್ಲೆಂಡಿನ ಮಾಜಿ ಕ್ರಿಕೆಟಿಗ ಹಾಗೂ ವೀಕ್ಷಕ ವಿವರಣೆಗಾರ ಡೇವಿಲ್ ಲಾಯ್ಡ್ ಟ್ವೀಟ್ ಮಾಡಿರುವುದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ಲಾಯ್ಡ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಲವರು ಲಾಯ್ಡ್ ಅವರಿಗೆ ಅವರ ಅಲ್ಪಾವಧಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಬದುಕಿನ ಝಲಕ್ ನೀಡಿ 72 ವರ್ಷದ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ಗೆ ಭಾರತ ತಂಡದ ಮಾಜಿ ನಾಯಕನ ಬಗ್ಗೆ ಮಾತನಾಡಲು ಯಾವುದೇ ಹಕ್ಕಿಲ್ಲ ಎಂದು ಬಿಸಿ ಮುಟ್ಟಿಸಿದ್ದಾರೆ. 9 ಟೆಸ್ಟ್, 8 ಏಕದಿನ ವರ್ಸಸ್ 90 ಟೆಸ್ಟ್, 350 ಏಕದಿನ, ಹೀಗೆ ಇಂಗ್ಲೆಂಡ್ನ ಈ ದಿಗ್ಗಜ ಆಟಗಾರನಿಗೆ ಎಮ್ಮೆ ಚರ್ಮ ಇದ್ದಿರಬೇಕು ಎಂದು ಅಭಿಮಾನಿಯೊಬ್ಬ ಖಡಕ್ ಟ್ವೀಟ್ ಮಾಡಿ ಲಾಯ್ಡ್ ಅವರ ಸ್ಥಾನ ಏನೆಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಹೆದರಿ ಈ ರೀತಿ ನಕ್ಕಿರುವುದೇ, ನೀನೊಬ್ಬ ಹೇಡಿ ಎಂದು ಮತ್ತೊಬ್ಬ ಅಭಿಮಾನಿ ಟ್ವೀಟ್ ಮಾಡಿದರೆ ಗೌರವ ಕೊಡುವುದು ಬರದೇ ಇದ್ದರೆ ಅದರಿಂದ ದೂರ ಉಳಿಯುವುದನ್ನು ಕಲಿಯಿರಿ. ಇಂಗ್ಲೆಂಡ್ನ ಸೋ ಕಾಲ್ಡ್ ದಿಗ್ಗಜ ಆಟಗಾರನಿಗೆ ಮಾಡಲು ಬೇರೆ ಕೆಲಸವಿಲ್ಲ, ಅಯ್ಯೋ ಪಾಪ ಎಂದು ಮತ್ತು ಕೆಲವರು ಲಾಯ್ಡ್ ಅವರನ್ನು ವ್ಯಂಗ್ಯವಾಡಿದ್ದಾರೆ. ಆಗಸ್ಟ್ 3ರಂದು ಭಾರತ ತಂಡದ ವೆಸ್ಟ್ ಇಂಡೀಸ್ ಪ್ರವಾಸ ಆರಂಭವಾಗಲಿದ್ದು ಕೆರೆಬಿಯನ್ ನಾಡಲ್ಲಿ ಭಾರತ ತಂಡ ತಲಾ 3 T20 ಮತ್ತು ಏಕದಿನ ಪಂದ್ಯಗಳ ಸರಣಿಯಲ್ಲಿ ಹಾಗೂ ಚೊಚ್ಚಲ ಆವೃತ್ತಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಭಾಗವಾಗಿ 2 ಟೆಸ್ಟ್ ಪಂದ್ಯಗಳನ್ನು ಆಡಲಿದೆ.